ಧಾರವಾಡ ತಾಲೂಕು ಕುರುಬಗಟ್ಟಿ ಅಂತ ಹೇಳಿ ಊರು ನಮ್ಮದು. ಹುಸೇನ್ ಸಾಬ್ ಮುಲ್ಲಾ ಸಾಕಿನ ಕುರುಬಗಟ್ಟಿ. ನಾವು ಇವ್ರ ಕಂಪ್ನಿ ಔಷಧಿ ಕೊಟ್ಟಿದ್ದನ್ನು ಸ್ಪ್ರೇ ಮಾಡಿದ್ದೇವೆ ರೀ. ಈ ಸೈಡ್ ಇದು ಬಲಗಡೆ, ಇದು ನಂದೇ ಹೊಲ, ಇದು ನಂದೇ ಹೊಲ ಸ್ಪ್ರೇ ಮಾಡಿದ್ದೇವೆ. ಇದು ಸ್ಪ್ರೇ ಮಾಡಿದ್ರೊಳಗೆ ಹೂವು ಈ ಟೈಪ್ ಬಂದದ, ಈ ಟೈಪ್ ಚೆನ್ನಾಗಿ ಹೂ ಬಂದದ, ಇದು ಬಂದತಿ. ಮತ್ತು ಇನ್ನೂ ಅಳ್ಳುದ್ರೊಳಗು ಅದ, ಕಲರ್ನು ನೈಸ್ ಬಂದತಿ ಹೂ. ಇದು ರೀ ಮಾಡಲಾರ್ದು, ಇದು ಮಾಡಲಾರ್ದು ಹೂವು ಆಚೆಗಡೆ ತೋರಿಸ್ತೇನೆ ನೋಡಿರಿ. ಮತ್ತು ಇದು ನಂದೇ ಹೊಲ, ಇಲ್ಲಿ ಈ ಸೈಡ್ ನಾನು ಸ್ಪ್ರೇ ಮಾಡಿಲ್ಲ. ಇದು ಹೂ ಯಾವ ಟೈಪ್ ಆಗೈತಿ, ಮತ್ತು ಕಲರ್ನೂ ಇಲ್ಲ, ಮತ್ತು ಹೂ ನೈಸ್ನೂ ಇಲ್ಲ, ಕಲರ್ನೂ ಇಲ್ಲ. ಇದು ಇದಕ್ಕೆ ಮಾರ್ಕೆಟ್ ಒಳಗೆ ಯಾರು ಅಷ್ಟೊಂದು ಬೆಲೆ ಕೊಡಲಾರ್ದಂಗೆ ಬಂದತಿ ರೀ. ಅದಕ್ಕೆ ನಮಗೆ ಡಿಫ್ರೆನ್ಸ್ ಆಗಿದ್ದಕ್ಕೆ ಈ ಕಂಪ್ನಿಯವ್ರಿಗೆ ನಾವು ಮತ್ತೆ ಪುನಃ ಫೋನ್ ಮಾಡೇನಿ ರೀ. ಈಗ ನೀವು ಬಳಸಕ್ಕಷ್ಟ ಎಷ್ಟು ದಿವಸ ಆಯ್ತು ರೀ ಇದನ್ನು? ಈಗ ಇದನ್ನು ನಾ ಬಳಸಕ್ಕತ್ತ ಬರೀ ಈಗ 3 ದಿವಸ ಆಯ್ತು ರೀ ಇದಕ್ಕೆ ಸ್ಪ್ರೇ ಮಾಡಿ. ನಾನು ಯಾವ ಎಲ್ಲಿ ಸ್ಪ್ರೇ ಮಾಡಿದ್ರಿ? ಇದು ಇದಕ್ಕೆ ಸ್ಪ್ರೇ ಮಾಡೇನಿ ರೀ. ಇಲ್ಲಿ ನೋಡಿ, ಇದೆಲ್ಲ ಬಲಗಡೆ ಸ್ಪ್ರೇ ಮಾಡಿದ್ದೇನೆ ರೀ ನಾನು. ಈ ಸೈಡ್ ಸ್ಪ್ರೇ ಮಾಡಿದ್ದು ಹೂ ಇದು ರೀ. ಇದು ಚೆನ್ನಾಗಿ ಬಂದದ ನೋಡಿರಿ. ಏನು ರೇಟ್ ಐತ್ರಿ ಇವತ್ತಿನ ದಿವಸ ಮಾರ್ಕೆಟ್ನಾಗ ನಿಮಗೆ ಸ್ಪ್ರೇ ಮಾಡಿದ್ದಕ್ಕೆ? ಚೆನ್ನಾಗಿ ಹಿಂಗೆ ಕಲರು ಮತ್ತು ಇರೋದ್ರಿಂದ 100-120 ರೂಪಾಯಿ ಮಾರ್ತೈತ್ರಿ ಇದು. ಹುಬ್ಳಿ ಮಾರ್ಕೆಟ್ ಕೆಜಿ, 1 ಕೆಜಿಗೆ 100-120 ರೂಪಾಯಿ ಮಾರ್ತದೆ. ಮತ್ತು ಇದೇನೈತಲ್ರಿ, ಇದೇನು ನಮ್ಗೆ ಗ್ಯಾರಂಟಿ ಇಲ್ಲ ಎಷ್ಟು ಮಾರ್ತದೋ. ಏನು 50 ಮಾರ್ಬೋದು, 60 ಮಾರ್ಬೋದು ಇದು. ಯಾಕಂದ್ರೆ ಹಿಂಗೆ ಕಲರ್ ಬರಬೇಕು, ನೈಸ್ ಬರಬೇಕು, ಮತ್ತು ಹಿಂಗೆ ಚೆನ್ನಾಗಿ ಒಂದು ಇರಬೇಕು. ಈಗ ನಮಗೆ ಇದು ನಂದೇ ಹೊಲ ರೀ, ಇದು ನಂದೇ ಹೊಲ. ಅರ್ಧ ಹೊಲಕ್ಕೆ ಸ್ಪ್ರೇ ಮಾಡಿದ್ದೀನಿ, ಈ ಕಡೆ ಸ್ಪ್ರೇ ಮಾಡಿಲ್ಲ. ಮುಂದೆ ಮತ್ತೆ ಬಳಸ್ತೀರಿ ಇದನ್ನು? ಈಗ ಇದನ್ನು ಈ ಸದ್ಯ ಬಳಸಲಿಕ್ಕೆ ಪಂಪ್ನು ತಂದಿದ್ದೇನೆ ರೀ. ಮತ್ತೆ ಬಳಸ್ತೇನೆ ರೀ, ಇದಕ್ಕೂ ಬಳಸ್ತೇನೆ, ಇದಕ್ಕೂ ಬಳಸ್ತೇನೆ ರೀ. ಅಲ್ಲ, ಮುಂದೆ ಯಾವಾಗ ನೀವು ಇದನ್ನ ಬಳಸ್ತೀರ ಅನ್ನಂಗ ಐತಿ ಈಗ ಇದನ್ನ? ಮುಂದೆ ಈಗ ಮತ್ತೆ ಕಲರ್ ಚಂದ ಬಂದತ್ರಿ, ಮತ್ತೆ ಹೂಗೇನು ಇಫೆಕ್ಟ್ ಇಲ್ಲ. ನಾ ಅದಕ್ಕಾಗಿ ಇದನ್ನ ಹೂ ಮತ್ತು ಇದಾಗ ಇದನ್ನ ಬಳಸ್ತೇನೆ ರೀ. ಇದಕ್ಕೆ ಹೆಲ್ತ್ ಕೇರ್ ಸಿರಿ ಏನು ಸಿರಿ ಕೇರ್ ಏನಿದೆಯಲ್ಲ, ಇದ್ರ ಮೇಲೆ ನಿಮ್ಗೆ ವಿಶ್ವಾಸ ಬಂದೈತಿ ಅಂದಂಗ ಐತಿ ಈಗ? ಹೌದು ಸರ್. ಮತ್ತೆ ಈಗ 3 ದಿವಸಕ್ಕೆ ನಮಗೆ ಇಷ್ಟು ಚಂದ ಹೂ ಬಂದತ್ತೆ ಅಂತಂದ್ರೆ, ಇಲ್ಲೇ ಬಾಜುನದ ನೋಡ್ರಿ. ಈಗ ನಾ ಇಲ್ಲೇ ಬಲಗಡೆ ಇದಕ್ಕೆ ಸ್ಪ್ರೇ ಮಾಡೀನಿ, ಇದಕ್ಕೆ ಮಾಡಿಲ್ಲ. ಅದೇ ನನಗೆ ಡಿಫ್ರೆನ್ಸ್. ನನಗೆ ಈಗ ನನಗೆ ಲಿಕ್ವಿಡ್ ತೋರಿಸ್ರಿ. ಹಾಂ ನೋಡ್ರಿ, ಇದಕ್ಕೆ ನನಗೆ ಬಂದಿದ್ದು ಹೂನು. ಮತ್ತು ನೋಡ್ರಿ, ಇದು ಇಲ್ಲೇ 3 ದಿವಸ ಆಯಿತು, ಮತ್ತು ಇಷ್ಟು ಚೆನ್ನಾಗಿ ಹೂ ಬಂದತ್ತಿದ್ದು. ಆಯ್ತು ರೀ, ಧನ್ಯವಾದ ರೀ.